ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿ ವಿ ಕನ್ನಡ ಚಾನೆಲ್. ನಾವು ಇವತ್ತು ಈ ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿಯೋಣ. ಈ ಸ್ಕೀಮ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ನೂ ಯಾರಾದರೂ ಈ ಸ್ಕೀಮಲ್ಲಿ ಅಕೌಂಟ್ ಓಪನ್ ಮಾಡಿಲ್ಲ ಅಂದರೆ ಹೇಗೆ ಅಕೌಂಟ್ ಓಪನ್ ಮಾಡಬೇಕು ಮತ್ತು ಎಷ್ಟು ಡೆಪಾಸಿಟ್ ಮಾಡಬೇಕು, ಈಗ ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಮತ್ತು ಮೆಚುರಿಟಿ ಪೀರಿಯಡ್ ಎಷ್ಟು ವರ್ಷ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲು, ಸುಕನ್ಯಾ ಸಮೃದ್ಧಿ ಅಕೌಂಟ್ ಈಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾಕ್ಡ್ ಸೇವಿಂಗ್ ಸ್ಕೀಮ್. ಈ ಸ್ಕೀಮನ್ನು ಸೆಂಟ್ರಲ್ ಗೌರ್ಮೆಂಟು ಜಾರಿಗೆ ತಂದಿರೋದು. ಯಾರಿಗೋಸ್ಕರ ಅಂದರೆ ಹೆಣ್ಣು ಮಕ್ಕಳಿಗೋಸ್ಕರ ಜಾರಿಗೆ ತಂದಿರೋದು. ಈ ಸ್ಕೀಮ್ನ ಮುಖ್ಯ ಉದ್ದೇಶ ಬಂದು ಫ್ಯೂಚರಲ್ಲಿ ಹೆಣ್ಮಕ್ಳಿಗೆ ಅವರ ಎಜುಕೇಷನ್ಗೆ ಮತ್ತು ಮ್ಯಾರೇಜ್ಗೆ ಮನಿ ಸೇವ್ ಮಾಡೋದಕ್ಕೆ ಈ ಸ್ಕೀಮ್ನ ಸೆಂಟ್ರಲ್ ಗೌರ್ಮೆಂಟು ಜಾರಿಗೆ ತಂದಿರೋದು. ಈ ಸ್ಕೀಮಲ್ಲೇ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಈ ಸ್ಕೀಮಲ್ಲಿ ಹೈ ರಿಟರ್ನ್ಸ್ ಬರುತ್ತೆ. ಈಗ ಫಿಕ್ಸ್ಡ್ ಡೆಪಾಸಿಟಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಸ್ಕೀಮಲ್ಲಿ ಇಂಟ್ರೆಸ್ಟ್ ರೇಟು ಜಾಸ್ತಿ ಇದೆ ಮತ್ತು ಇದು ಗೌರ್ಮೆಂಟ್ ಸ್ಕೀಮ್ ಆಗಿರುವುದರಿಂದ ಯಾವುದೇ ಥರದ್ದು ಮೋಸ ಆಗೋದಿಲ್ಲ ಮತ್ತು ಇದರಲ್ಲಿ ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ನಾವು ಡೆಪಾಸಿಟ್ ಮಾಡುವಾಗಲೂ ಮತ್ತು ರಿಟರ್ನ್ಸ್ ಬರುವಾಗಲೂ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಈ ಸ್ಕೀಮಲ್ಲಿ ಹೆಣ್ಮಕ್ಳು ಮಾತ್ರ ಅಕೌಂಟ್ ಓಪನ್ ಮಾಡಬೇಕು. ಅವರ ಏಜ್ ಲಿಮಿಟ್ ಬಂದುಬಿಟ್ಟು ಬಿಲೋ 10 ಇಯರ್ಸು. ಈ ಸ್ಕೀಮಲ್ಲಿ ಮ್ಯಾಕ್ಸಿಮಮ್ 2 ಅಕೌಂಟ್ ಮಾತ್ರ ಓಪನ್ ಮಾಡಬಹುದು. ಇನ್ ಕೇಸು ಟ್ವಿನ್ಸ್ ಏನಾದರೂ ಹುಟ್ಟಿದ್ರೆ ಹೆಣ್ಮಕ್ಳು ಅವಾಗ 3 ಅಕೌಂಟ್ವರೆಗೂ ಓಪನ್ ಮಾಡಬಹುದು. ನೆಕ್ಸ್ಟು, ಎಷ್ಟು ಡೆಪಾಸಿಟ್ ಮಾಡಬೇಕಂದ್ರೆ ಮಿನಿಮಮ್ 250 ರೂಪಾಯಿ ಡೆಪಾಸಿಟ್ ಮಾಡ್ಬೋದು. ಮುಂಚೆ 1000 ರೂಪಾಯಿ ಇತ್ತು, ಈಗ 250 ರೂಪಾಯಿ ಮಾಡಿದ್ದಾರೆ. ಮ್ಯಾಕ್ಸಿಮಮ್ ಆದರೆ 150,000 ರೂಪಾಯಿವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಈಗ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದರೆ 8.4% ಇದೆ. ಮುಂಚೆ 8.5% ಇತ್ತು, ಈಗ 8.4% ಆಗಿದೆ. ಈಗ ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಮಾಡಿ ಏನಾದರೂ ಡಿಸ್ಕಂಟಿನ್ಯೂ ಆಗಿದ್ರೆ ಆಗ ಮತ್ತೆ ಕಂಟಿನ್ಯೂ ಮಾಡ್ಕೊಬೇಕು ಅಂದ್ಕೊಂಡ್ರೆ ಅವಾಗ ಪೆನಾಲ್ಟಿ 50 ರೂಪಾಯಿ ಪೇ ಮಾಡಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಕೌಂಟ್ನ. ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಬಂದು 21 ವರ್ಷ. ಇದು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್ ಆಗಿರುವುದರಿಂದ ಇದರ ಮೆಚುರಿಟಿ ಪೀರಿಯಡ್ 21 ವರ್ಷ ಆಗಿದೆ. ನೀವು ಯಾವಾಗ ವಿತ್ಡ್ರಾ ಮಾಡ್ಕೊಬೋದು ಅಂದರೆ ಈ ಸ್ಕೀಮಲ್ಲಿ ನೀವು ಅಕೌಂಟ್ ಓಪನ್ ಮಾಡಿರ್ತೀರಲ್ವಾ, ಆ ಹೆಣ್ಣು ಮಗುವಿಗೆ 18 ವರ್ಷ ಕಂಪ್ಲೀಟ್ ಆದಮೇಲೆ ಏನಾದರೂ ಹೈಯರ್ ಎಜುಕೇಷನ್ಗಾಗಲಿ ಅಥವಾ ಮ್ಯಾರೇಜ್ಗೆ ಏನಾದರೂ ದುಡ್ಡು ಬೇಕಂದಾಗ 50% ಈ ಸ್ಕೀಮಿಂದ ನೀವು ಅಮೌಂಟ್ನ ವಿತ್ಡ್ರಾ ಮಾಡ್ಕೊಬಹುದು. ಮತ್ತು ಮಧ್ಯದಲ್ಲಿ ಯಾವಾಗಲೂ ಈ ಸ್ಕೀಮಿಂದ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುವುದಿಲ್ಲ. ಓಕೆ, ನೆಕ್ಸ್ಟ್, ನೀವು ಅಕೌಂಟ್ನ ಎಲ್ಲಿ ಓಪನ್ ಮಾಡಬೇಕಂದ್ರೆ ಪೋಸ್ಟ್ ಆಫೀಸಲ್ಲಾಗಲಿ ಅಥವಾ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಾಗಲಿ ಅಕೌಂಟ್ನ ಓಪನ್ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಏನಿರಬೇಕಂದ್ರೆ ಮಗುದು ಬರ್ತ್ ಸರ್ಟಿಫಿಕೇಟ್ ಬೇಕು ಮತ್ತು ಪೇರೆಂಟ್ಸ್ದು ಐಡಿ ಪ್ರೂಫ್ ಬೇಕು. ಅವ್ರ ವೋಟರ್ ಐಡಿ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ ಬೇಕು ಮತ್ತು ಫೋಟೋಸ್ ಬೇಕು. ಇಷ್ಟಿದ್ರೆ ನೀವು ತೊಗೊಂಡೋಗಿ ಅಕೌಂಟ್ನ ಓಪನ್ ಮಾಡ್ಬೋದು. ಮಿನಿಮಮ್ 250 ರೂಪಾಯಿ ಕಟ್ಟಿ ನೀವು ಅಕೌಂಟ್ನ ಓಪನ್ ಮಾಡ್ಬೋದು. ಈಗ ಮಂತ್ಲಿ 1000 ರೂಪಾಯಿ ಕಟ್ಟಿದ್ರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ. ಜಸ್ಟ್ ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ ನಾನು. ನೋಡಿ, ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಬಂದುಬಿಟ್ಟು 21 ವರ್ಷ. ಏಜು 1 ವರ್ಷದ ಮಗುಗೆ ಪ್ರತಿ ತಿಂಗಳು 1000 ರೂಪಾಯಿ ಕಟ್ಟಿದ್ರೆ ವರ್ಷಕ್ಕೆ 12,000 ರೂಪಾಯಿ ಆಗುತ್ತೆ. ಅವಾಗ ಇಂಟ್ರೆಸ್ಟ್ ಬಂದು 559 ರೂಪಾಯಿ ಆಗುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು 12,559 ರೂಪಾಯಿ. ಈ ದುಡ್ಡು ಎರಡನೇ ವರ್ಷಕ್ಕೆ ಆ್ಯಡ್ ಮಾಡ್ತಾರೆ. ಮತ್ತು ಎರಡನೇ ವರ್ಷದಲ್ಲಿ ನೀವು ದುಡ್ಡು ಕಟ್ತಿರಲ್ವಾ, ಪ್ರತಿ ತಿಂಗಳು 1000 ರೂಪಾಯಿ ಹಾಗೆ, ವರ್ಷಕ್ಕೆ ಎಷ್ಟಾಯಿತು, 12,000 ರೂಪಾಯಿ ಇತ್ತು. ಆವಾಗ ಇಂಟ್ರೆಸ್ಟ್ ರೇಟ್ ಎಷ್ಟು ಬರುತ್ತೆ ಸೆಕೆಂಡ್ ಇಯರು, 1,639 ರೂಪಾಯಿ. ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದುಬಿಟ್ಟು 26,198. ಈ ಅಮೌಂಟು ಮೂರನೇ ವರ್ಷಕ್ಕೆ ಆ್ಯಡ್ ಆಗುತ್ತೆ. ಇದೇ ಥರ ನೀವು 14 ವರ್ಷದವರೆಗೂ ಕಟ್ತೀರಾ. ಮತ್ತು ಪಾಲಿಸಿ ಮೆಚುರಿಟಿ ಆಗೋದಕ್ಕೆ ಇನ್ನೂ 7 ವರ್ಷ ಬಾಕಿ ಇರುತ್ತಲ್ವಾ, ಅವಾಗೇನು ನೀವು ಕಟ್ಟೋದಿರೋದಿಲ್ಲ, ನಿಮ್ಮ ಬಡ್ಡಿ ದುಡ್ಡೇ ಬರ್ತಾ ಇರುತ್ತೆ. 21 ವರ್ಷ ಮೆಚುರಿಟಿ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನೋಡೋಣ. ಈಗ ಟೋಟಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು, 168,000 ರೂಪಾಯಿ. ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ, 397,640 ರೂಪಾಯಿ ಬಂದಿದೆ. ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದರೆ 565,640 ರೂಪಾಯಿ ಬರುತ್ತೆ. ಇದು ನೀವು ಪ್ರತಿ ತಿಂಗಳು 1000 ರೂಪಾಯಿ ಕಟ್ತಾ ಇದ್ರೆ ಇಷ್ಟು ಅಮೌಂಟ್ ಬರುತ್ತೆ. ನೆಕ್ಸ್ಟು, ಫಾರ್ ಎಕ್ಸಾಂಪಲ್ ನಿಮ್ಮ ಪ್ರತಿ ತಿಂಗಳು 10,000 ರೂಪಾಯಿ ಕಟ್ತಿದ್ದೀರಾ ಅಂದ್ಕೊಳ್ಳೋಣ, ಮಗುಗೆ 1 ವರ್ಷ ಆಗಿದೆ, ಅವಾಗ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ನೋಡೋಣ. ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದು 1,680,000 ರೂಪಾಯಿ ಆಗುತ್ತೆ. ಅವಾಗ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 39,76,404 ರೂಪಾಯಿ. ಮೆಚುರಿಟಿ ಅಮೌಂಟ್ ಬಂದುಬಿಟ್ಟು 56,56,404 ರೂಪಾಯಿ ಬರುತ್ತೆ. ಇಷ್ಟು ಅಮೌಂಟು 10,000 ರೂಪಾಯಿ ಪ್ರತಿ ತಿಂಗಳು ಕಟ್ತಾ ಇದ್ರೆ ಇಷ್ಟು ಅಮೌಂಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ಲ. ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಈ ಸ್ಕೀಮ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.